ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಫೆಬ್ರವರಿ 19, 20 ಮತ್ತು 21 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಯಾವ ದೇಶದ ಸರ್ಕಾರವು ತಮ್ಮ ದೇಶದ ಮಹಿಳೆಯರು ಇನ್ನು ಮುಂದೆ ಪುರುಷರ ಅಥವಾ ಪುರುಷ ಸಂಬಂಧಿಕರ ಅನುಮತಿ ಪಡೆಯದೆಯೇ ಸ್ವಂತ ಉದ್ಯಮ ಸ್ಥಾಪಿಸಬಹುದೆಂದು ಆದೇಶವನ್ನು ಹೊರಡಿಸಿದೆ? ಉತ್ತರ: ಸೌದಿ ಅರೇಬಿಯಾ. ಸೌದಿಯಲ್ಲಿ ಚಾಲ್ತಿ ಇರುವ ಪೋಷಕ ಪದ್ಧತಿ ಅನ್ವಯ ಮಹಿಳೆಯರು ಸ್ವಂತ ಉದ್ಯಮ ಸ್ಥಾಪಿಸಲು ಗಂಡ, ಅಪ್ಪ ಅಥವಾ ಸಹೋದರರ ಲಿಖಿತ ರೂಪದ ಅನುಮತಿ ಕಡ್ಡಾಯವಾಗಿತ್ತು. ಈ ಹೊಸ ಆದೇಶದಿಂದ ಈ ಎಲ್ಲ ಪದ್ಧತಿಗಳು ಅನೂರ್ಜಿತಗೊಂಡಿವೆ. 2014 ಮಂಗಳ ಗ್ರಹಕ್ಕೆ ಅಡಿಯಿಟ್ಟ ರೋವರ್ ನೌಕೆಯು ಮಂಗಳನಲ್ಲಿ ಎಷ್ಟು ದಿನಗಳನ್ನು ಪೂರೈಸಿದೆ? ಉತ್ತರ: 5000 ದಿನಗಳು. ನಾಸಾವು ಮಂಗಳನ ಭೌಗೋಳಿಕ ಲಕ್ಷಣಗಳನ್ನು ತಿಳಿದುಕೊಳ್ಳಲು 2 ನೌಕೆಗಳನ್ನು 2003 ಉಡಾವಣೆ ಮಾಡಿತ್ತು. ಅವು ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರ್ ಸ್ಪಿರಿಟ್ ಮತ್ತು ಮಾರ್ಸ್ ಎಕ್ಸ್ಪ್ಲೋರೇಷನ್ ರೋವರ್ ಅಪಾರ್ಚುನಿಟಿ. ಇವು ಮಂಗಳನ ಅಂಗಳಕ್ಕೆ ಜನವರಿ 2004 ಬೇರೆ ಬೇರೆ ಸ್ಥಳಗಳಲ್ಲಿ ತಲುಪಿದ್ದವು. ಅದರಲ್ಲಿ MER ಸ್ಪಿರಿಟ್ವು 2010 ತನ್ನ ಕಾರ್ಯವನ್ನು ನಿಲ್ಲಿಸಿತು. MER ಅಪಾರ್ಚುನಿಟಿ ಈಗಲೂ ಸಹ ಕಾರ್ಯನಿರ್ವಹಿಸುತ್ತಿದೆ. ರೋವರ್ ಅಪಾರ್ಚುನಿಟಿ ಪರ್ಸುವರೆನ್ಸ್ ವ್ಯಾಲಿ ಎಂಬ ಜಾಗದಲ್ಲಿ ಈಗ ಕಾರ್ಯಾಚರಣೆ ನಡೆಸಿದೆ. ಈ ಜಾಗವು ಎಂಡಿವರ್ ಕುಳಿಯ ದಕ್ಷಿಣ ಇಳಿಜಾರಿನಲ್ಲಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಯುನೆಸ್ಕೋ ವರದಿಯ ಪ್ರಕಾರ ಭಾರತದಲ್ಲಿ ಅಳಿವಿನ ಅಂಚಿನಲ್ಲಿರುವ ಭಾಷೆಗಳ ಸಂಖ್ಯೆ ಎಷ್ಟು? ಉತ್ತರ: 42. ಜಗತ್ತಿನಲ್ಲಿ ಒಟ್ಟು 6000 ಭಾಷೆಗಳಿವೆ. ಅವುಗಳಲ್ಲಿ 4000 ಭಾಷೆಗಳು ಅಳಿವಿನ ಅಪಾಯವನ್ನು ಎದುರಿಸುತ್ತಿವೆ. 2018 ರಟ್ಟರ್ಡ್ಯಾಮ್ ಟೆನಿಸ್ ಟೂರ್ನಿಯ ವಿಜೇತರು ಯಾರು? ಉತ್ತರ: ರೋಜರ್ ಫೆಡರರ್. ಫೆಡರರ್ ಅವರು ಬೆಲ್ಜಿಯಂನ ಗ್ರೆಗೋರ್ ದಿಮಿತ್ರೋವಾರರವರ ವಿರುದ್ಧ 2-0 ಗೋಲುಗಳ ಅಂತರದಿಂದ ಪರಾಜಯಗೊಳಿಸಿದರು. ಫೆಡರರ್ರವರಿಗೆ ಇದು ವೃತ್ತಿ ಜೀವನದ 97ನೇ ಪ್ರಶಸ್ತಿ ಇದಾಗಿದೆ. ಅಮೆರಿಕದ ಡಿಮ್ಮಿ ಕಾರ್ನರ್ಸ್ ಮಾತ್ರ ಫೆಡರರ್ ಅವರಿಗಿಂತ ಹೆಚ್ಚು ಪ್ರಶಸ್ತಿ ಗೆದ್ದ ದಾಖಲೆ ಹೊಂದಿದ್ದಾರೆ. 109 ಟೂರ್ನಿಗಳಲ್ಲಿ ಅವರು ಚಾಂಪಿಯನ್ ಆಗಿದ್ದಾರೆ. ಫೆಡರರ್ರವರು ATP ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿರುವ ಹಿರಿಯ ವ್ಯಕ್ತಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಯಾವ ರಾಷ್ಟ್ರವು 2019 ಕಾರ್ಬನ್ ತೆರಿಗೆ ವಿಧಿಸಲು ಯೋಜನೆ ರೂಪಿಸುತ್ತಿದೆ? ಉತ್ತರ: ಸಿಂಗಾಪುರ್. ಹಸಿರುಮನೆ ಅನಿಲ ಹೊರಸೂಸುವಿಕೆ ಪ್ರಮಾಣವನ್ನು ತಗ್ಗಿಸುವ ಉದ್ದೇಶದಿಂದ ಕಾರ್ಬನ್ ತೆರಿಗೆ ವಿಧಿಸಲಾಗುತ್ತಿದೆ ಎಂದು ಸಿಂಗಾಪುರ್ನ ಹಣಕಾಸು ಸಚಿವ ಹೆಂಗ್ಸ್ವಿ ಕಿತ್ ಹೇಳಿದ್ದಾರೆ. ವಾರ್ಷಿಕ 25,000 ಟನ್ ಮತ್ತು ಅದಕ್ಕಿಂತ ಹೆಚ್ಚು ಅನಿಲ ಸೂಸುವ ಕಾರ್ಖಾನೆಗಳಿಗೆ ಕಾರ್ಬನ್ ಟ್ಯಾಕ್ಸ್ ವಿಧಿಸಲಾಗುತ್ತಿದೆ. ಪ್ರತಿ ಟನ್ ಹಸಿರು ಅನಿಲಕ್ಕೆ ಅಂದಾಜು 240 ರೂಪಾಯಿ ತೆರಿಗೆ ಬೀಳಲಿದೆ. ಮುಖ್ಯವಾದ ಹಸಿರು ಮನೆ ಅನಿಲಗಳು ಯಾವುವೆಂದರೆ ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ನೈಟ್ರಸ್ ಆಕ್ಸೈಡ್, ಸಲ್ಫರ್, ಹೆಕ್ಸೋಫ್ಲೋರೈಡ್ ಮುಂತಾದವು. 2020 ಮಾದರಿಯಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ವಿಕೆಟ್ ಕೀಪರ್ ಯಾರು? ಉತ್ತರ: ದಕ್ಷಿಣ ಆಫ್ರಿಕಾದ ಮಾರ್ಕ್ ಬೌಷರ್. ಮಾರ್ಕ್ರವರು 467 ಪಂದ್ಯಗಳಲ್ಲಿ 952 ಕ್ಯಾಚ್ಗಳನ್ನು ಪಡೆದಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿರವರು 275 ಪಂದ್ಯಗಳಲ್ಲಿ 134 ಕ್ಯಾಚ್ಗಳನ್ನು ಹಿಡಿಯುವುದರ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ.
2018 ಕತಾರ್ ಓಪನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಜೇತರು ಯಾರು? ಉತ್ತರ, ಪೆಟ್ರಾ ಕ್ವಿಟೋವಾ. ಜಕ್ ಗಣರಾಜ್ಯದ ಪೆಟ್ರಾ ಕ್ವಿಟೋವಾರವರು ಅಂತಿಮ ಪಂದ್ಯದಲ್ಲಿ ಸ್ಪೇನ್ನ ಗಾರ್ಬೈನ್ ಮುಗುರುಜಾ ಅವರನ್ನು 2-1 ಅಂತರದಿಂದ ಪರಾಜಯಗೊಳಿಸಿದ್ದಾರೆ. ಯೂಕಿ ಭಾಂಬ್ರಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ, ಭಾರತದ ಟೆನಿಸ್ ಪ್ಲೇಯರ್. ಯೂಕಿ ಭಾಂಬ್ರಿಯರವರು ಪುರುಷರ ಸಿಂಗಲ್ಸ್ ವಿಭಾಗದ ATP ರ್ಯಾಂಕಿಂಗ್ನಲ್ಲಿ 101 ಸ್ಥಾನದಲ್ಲಿದ್ದಾರೆ. ಎಸ್ ಬಂಗಾರಪ್ಪ ಪ್ರತಿಷ್ಠಾನ ಹಾಗೂ ಬಂಗಾರಪ್ಪ ವಿಚಾರ ವೇದಿಕೆ ವತಿಯಿಂದ ನೀಡಲಾಗುವ ಸಾಹಿತ್ಯ ಬಂಗಾರ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ, ಡಾಕ್ಟರ್ ಚನ್ನವೀರ ಕಣವೀರವರಿಗೆ. 2017 ಸಿದ್ಧಲಿಂಗಶ್ರೀ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.